Il loro. Durano in cosa va? ಹಾಯ್ ಹಲೋ, ಇವತ್ತು ನಾನು ನನ್ನ ಮಗ ವಾಚ್ ಅಂಗಡಿಗೆ ಬಂದಿದ್ದೀವಿ. ಸೊ ಅವ್ನಿಗೆ ಇಷ್ಟ ಆಗಿರೋ ವಾಚ್ ಕೊಡಿಸ್ಬೇಕು ಅಂತ. ಇವನಿಗೂ ಸ್ಮಾರ್ಟ್ ವಾಚ್ ಕೊಡಿಸ್ಬೇಕು ಅಂತ ನೋಡಿದೆ, ಬಟ್ ಸ್ಮಾರ್ಟ್ ವಾಚು ಅಲ್ಲಿ ರಿಪೇರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ನಾರ್ಮಲ್ ವಾಚ್ ತಗೊಳ್ಳಿ ಅಂತ ಹೇಳಿದ್ರು, ಅದಕ್ಕೆ ಅದನ್ನೇ ತಗೊಳ್ಳೋಣ ಅಂತ ಒಂದು ಸೆಲೆಕ್ಟ್ ಮಾಡ್ದೆ ಅವನೇ. ನನಗೆ ವಾಚ್ ಬಗ್ಗೆ ಅಷ್ಟೇನು ಗೊತ್ತಿಲ್ಲ. ಸೊ ಅವರು ಚೆನ್ನಾಗಿದೆ ನೋಡಿ ಅಂದರು, ಮತ್ತು ಕಲರ್ ಅವನೇ ಸೆಲೆಕ್ಟ್ ಮಾಡಿದ್ದು. ದೂರ ನಿಂತ್ಕೋ ಸ್ವಲ್ಪ, ಇಲ್ಲೇ ಇರು, ಅಲ್ಲೇ ಇರು, ಅಲ್ಲೇ ಇರು. ವಾಟರ್ ಪ್ರೂಫ್ ಅಂತ ಕೇಳ್ಕೊಂಡು ಬಾ. ನಾನೊಂದು ಸ್ಮಾರ್ಟ್ ವಾಚ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಸೊ ಇದ್ರ ಕಾಸ್ಟ್ ನೋಡಿ ಭಯ ಆಯಿತು ನನಗೆ. ಇಷ್ಟೆಲ್ಲ ಕೆಪಾಸಿಟಿ ನನಗಿಲ್ಲ ಇವಾಗ, ಮತ್ತು ಅದರ ಅವಶ್ಯಕತೆ ಕೂಡ ಇಲ್ಲ. ಅಗತ್ಯಕ್ಕಿಂತ ಹೆಚ್ಚು ಖರ್ಚು ಮಾಡಬಾರ್ದು ಅನ್ನೋದು ನನ್ನ ಅನಿಸಿಕೆ. ಸೊ ಅದು ಯೂಸ್ ಇಲ್ಲ. ಫೋನಲ್ಲೇ ನಾವೆಲ್ಲ ಟೈಮ್ ಆಗಿರ್ಬೋದು, ಬೇರೆದೆಲ್ಲ ನಾವು ಫೋನಲ್ಲೇ ನೋಡಬೇಕಾದ್ರೆ ಇದು ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು ನನಗೆ. ಇದು ನೀವು ಇವಾಗ ತೊಗೊಂಡ್ರೆ ಫ್ಯಾಷನ್ಗಷ್ಟೇ ತೊಗೋಬೇಕು, ಅದು ಬಿಟ್ಟು ಇನ್ನೇನಕ್ಕೂ ಇಲ್ಲ ಯೂಸ್ ಇದು. ಡಿಸ್ಕೌಂಟ್ ಇದೆ. ಇವತ್ತು ನಾನು ಬಂದಿರೋದು ಫ್ರೀ ಮಾಡಿಕೊಂಡು ಇವನಿಗೋಸ್ಕರನೇ. ಇವನಿಗೆ ಏನು ಇಷ್ಟ ಅಂತ ಹೇಳ್ಬಿಟ್ಟು ಕೊಡಿಸ್ಕೊಂಡೋಗೋಣ ಅಂತ. ಸೊ ವಾಚ್ ತೊಗೊಂಡಾದ್ಮೇಲೆ ಇವನಿಗೆ ಗೋಬಿ ಮಂಚೂರಿ ಇಷ್ಟ ಅಂತ ಹೇಳ್ದ. ಸೊ ಅದನ್ನು ಕೊಡಿಸಿದ್ದೀನಿ. ನಾವು ನಮ್ಮದೇ ಕೆಲಸದಲ್ಲಿ ಇರೋವಾಗಲೂ ಕೂಡ ಮಕ್ಕಳ ಬಗ್ಗೆ ಗಮನ ಹರಿಸ್ಬೇಕು. ಸೊ ಒಂದು ಟೈಮ್ ಆದರೂ ನಾವು ಅವ್ರ ಕಡೆ ನಾವು ಗಮನ ಹರಿಸಿ ಅವರಿಗೆ ಅಂತ ಟೈಮ್ ಇಟ್ಟಿದ್ರೆ ಚೆನ್ನಾಗಿರುತ್ತೆ. ಇವನು ಒಬ್ಬನೇ ಹೊರಗಡೆ ಕರ್ಕೊಂಡು ಹೋಗೋಕೆ ಏನು ಭಯ ಅಂದರೆ ನಾನು ವೀಲ್ಚೇರ್ ಬೈಕಲ್ಲಿ ಬಂದುಬಿಡ್ತೀನಿ. ಸೊ ಇವನು ಹೆಂಗಪ್ಪ ಕರ್ಕೊಬರೋದು, ಆಮೇಲೆ ಇವನಿಗೆ ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ, ನಾನು ಅವನು ಅಲ್ಲಿ ಯಾವ ಸ್ಟಾಪಲ್ಲಿ ಇಳ್ದಿರ್ತಾನೆ ಏನು ಕತೆ ಅಂತ ನೋಡೋದೊಂದು ಕಷ್ಟ ಇರುತ್ತಲ್ವಾ. ಸೊ ಅದಕ್ಕೆ ನಾನು ನಂದೇ ಬೈಕ್ ಮೇಲೆ ಅವ್ನನ್ನ ಕೂರಿಸ್ಕೊಬರ್ತೀನಿ. ಸೊ ದೊಡ್ಡವನಾಗ್ಬಿಟ್ಟಿದ್ದಾನಲ್ಲ, ಕೂರೋವಾಗಲೂ ಕಷ್ಟ ಆಗುತ್ತೆ, ಇಳಿಸೋವಾಗ ಹತ್ಸ್ಕೊಳ್ಳೋವಾಗೆಲ್ಲ ಕಷ್ಟ ಆಗುತ್ತೆ. ಸೊ ಅವತ್ತು ಇವನಿಗೆ ಇಷ್ಟ ಆಗಿರೋದು ಕೊಡಿಸ್ಲೇಬೇಕು ಅಂತೇಳಿ ನಾನು ಕರ್ಕೊಂಡು ಹೋದೆ. ಕಾಲೆಲ್ಲ ತುಂಬ ಸ್ವೆಲ್ಲಿಂಗ್ ಬರ್ತಿದೆ ಈ ನಡುವೆ. ಸೊ ಯಾವ ಶೂ ಚಪ್ಪಲಿಗಳಂತೂ ಆಗೋದೇ ಇಲ್ಲ. ಸೊ ಒಂದೇ ಶೂನೇ ಯೂಸ್ ಮಾಡ್ತಾ ಇದ್ದೀನಿ ಆಲ್ರೆಡಿ 4 ಇಯರ್ಸಿಂದ ನಾನು. ಸೊ ನಡೆದಾಡಲ್ವಲ್ಲ, ಅದು ಏನಕ್ಕೂ ಅಷ್ಟು ಯೂಸ್ ಆಗೋಲ್ಲ ಜಾಸ್ತಿ ತೊಗೊಂಡ್ರೆ ಅಂತ ಹೇಳ್ಬಿಟ್ಟು ಇವತ್ತು ತೊಗೊಳ್ಳೋಣ ಅಂತ ಬಂದಿದ್ದೀನಿ, ಬಟ್ ಯೂಸ್ ಆಗ್ತಾ ಇಲ್ಲ, ಯಾವುದು ಕಾಲಿಗೆ ಹಿಡಿತಾ ಇಲ್ಲ. ನನ್ನ ಮಗನ ವೀಡಿಯೋ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ನಾವು ಒಂದು ಫಿಕ್ಸಿಂಗ್ ಮಾಡ್ಕೊಂಡಿರ್ತೀವಿ. ಅವನಿಗೇನಾದ್ರು ಕೊಡಿಸ್ಬೇಕು ಅವಾಗ ವೀಡಿಯೋ ಮಾಡ್ತಾನೆ, ಇಲ್ಲಾಂದರೆ ಓಡೋಗ್ಬಿಡ್ತಾನೆ, ವೀಡಿಯೋ ಮಾಡೋದಿಲ್ಲ. ಸೊ ಅಪರೂಪ ನಾನು ಮಾಡ್ಸೋದು ಅವ್ನ ಕೈಯಲ್ಲಿ. ಅವನಿಗೆ ನಾನು ವೀಡಿಯೋ ಮಾಡ್ತೀನಿ ಅಂದರೆ ಅವ್ನು ನಿಲ್ಲೋದಿಲ್ಲ, ಓಡೋಗ್ತಾ ಇರ್ತಾನೆ. ಆಗಾಗ ಗ್ಯಾಪಲ್ಲಿ ಈ ಥರ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಸೊ ಹೆಂಗೆಂಗೋ ಬಂದಿರುತ್ತೆ ವೀಡಿಯೋ, ಇದು ನನ್ನ ಮಗ ಮಾಡಿರೋದು. ಸೊ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.